ಬಾಯಿಗೆ ರುಚಿ ದೇಹಕ್ಕೆ ಹಿತ ನೀಡುವ ಈ ಬಸಳೆ ಸೊಪ್ಪಿನ ಸಾಂಬಾರನ್ನು ನೀವು ತಿಂದಿರ್ಬೋದು ಈ ಬಸಳೆ ಸೊಪ್ಪಿನಿಂದ ತುಂಬ ವೆರೈಟಿಯಲ್ಲಿ ಸಾಂಬಾರ್ ರೆಸಿಪಿಯನ್ನು ಮಾಡ್ತಾರೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕರಾವಳಿ ಕಡೆ ಮಾಡುವ ಒಂದು ವಿಶೇಷವಾದ ಬಸಳೆ ಸೊಪ್ಪಿನ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತಿನ ಈ ಸಾಂಬಾರಿನ ವಿಶೇಷತೆ ಏನಂತಂದರೆ ಇವತ್ತು ನಾನು ಬಸಳೆ ಸೊಪ್ಪಿನ ಜೊತೆ ಹಲಸಿನ ಹಣ್ಣಿನ ಬೀಜವನ್ನು ಹಾಕಿ ಸಾಂಬಾರನ್ನು ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ನಾನು ಇವತ್ತು ಹಾಕ್ತಾ ಇರುವ ಮಸಾಲೆ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ನಾನು ಅರ್ಚನಾ ನನ್ನ ಚಾನಲ್ ಅರ್ಚನಾ ಕ್ರಿಯೇಟಿವಿಟಿ ಒಳಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ನನಗೆ ಇಲ್ಲಿ ಈ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೇನೆ ಇದು ಮಾರ್ಕೆಟ್ನಿಂದ ತಗೊಂಡು ಬಂದಿರೋ ಬಸಳೆ ಅಲ್ಲ ಇದು ನಮ್ಮೂರಿನಲ್ಲಿ ಆಗುವ ಚಪ್ಪರದ ಬಸಳೆ ಈ ಕರಾವಳಿ ಮಲೆನಾಡು ಕಡೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಈ ಚಪ್ಪರದ ಬಸಳೆನ ಬೆಳೆಸಿರ್ತಾರೆ ಚಪ್ಪರದ ಬಸಳೆ ಅಂತಂದ್ರೆ ಬಸಳೆ ಬಳ್ಳಿ ರೀತಿ ಎಲ್ಲ ಕಡೆ ಹಬ್ಕೊಳ್ಳೋದ್ರಿಂದ ಅದಕ್ಕೆ ಕೋಲುಗಳಿಂದ ಚಪ್ಪರವನ್ನು ಕಟ್ಟಿ ಅದರ ಮೇಲೆ ಈ ಬಸಳ ಸೊಪ್ಪಿನ ಬಳ್ಳಿಯನ್ನು ಹಬ್ಲಿಕ್ ಬಿಡ್ತಾರೆ ಚಪ್ಪರದ ಮೇಲೆ ಬಸಳೆ ಸೊಪ್ಪಿನ ಬಳ್ಳಿಗಳು ಚೆನ್ನಾಗಿ ಹಬ್ಕೊಂಡು ಚೆನ್ನಾಗಿ ಬೆಳಿತವೆ ಅಂತೇಳಿ ಮತ್ತೆ ಈ ಚಪ್ಪರದ ಬಸಳೆ ನಾವು ಮಾರ್ಕೆಟ್ನಿಂದ ತಗೊಂಡ್ ಬರ್ತೇವಲ್ಲೋ ಬಸಳೆ ಆ ಬಸಳೆಗಿಂತ ತುಂಬಾ ರುಚಿಯಾಗಿರ್ತದೆ ನೋಡಿ ನನಗೆ ಇಲ್ಲಿ ಸೊಪ್ಪನ್ನೆಲ್ಲ ದಂಟಿನ ಸಪ್ರೇಟ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ಇನ್ನಿದ್ರೆ ದಂಟನ್ನು ಕಟ್ ಮಾಡ್ಕೊಳ್ಬೇಕು ಈ ಚಪ್ಪಲದ ಬಸಳೆ ದಂಟು ಮಾತ್ರ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ತುಂಬಾ ಒಂದು ರೀತಿ ಜ್ಯೂಸಿಯಾಗಿರ್ತದೆ ಆಗಿರ್ತದೆ ನಾನಿಲ್ಲಿ ದಂಟನ್ನು ಸಾಧಾರಣ ನಮ್ಮ ಬೆರಳಿನ ಶುದ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಈಗ ನಾನಿಲ್ಲಿ ಸೊಪ್ಪನ್ನು ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ತೊಳ್ಕೊಂಡು ಅದನ್ನು ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತೇಳೇನಿಲ್ಲ ನಾನು ಸಾಮಾನ್ಯವಾಗಿ ಸೊಪ್ಪಿನ ಸಾಂಬಾರಿಗೆ ಎಲೆಗಳನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೇನೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ಈಗ ಈ ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಕ್ಕೆ ನಾನೀಗ ಒಂದು ಕುಕ್ಕರ್ ಪಾತ್ರೆಗೆ ಈ ಸೊಪ್ಪನ್ನೆಲ್ಲ ಹಾಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಆವಾಗಲೇ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೊಪ್ಪಿನ ದಂಟು ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ ಆಮೇಲೆ ನೋಡಿ ಇದು ಬೇಳೆ ಇದೊಂದು ಕಾಲ್ ಕಪ್ ಇದೆ ಇದನ್ನು ನಾನೊಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೇನೆ ನೀರಲ್ಲಿ ಇದನ್ನು ಕೂಡ ನಾನೀಗ ಸೊಪ್ಪಿನೊಟ್ಟಿಗೆ ಬೇಯಿಸ್ಕೊಳ್ತೇನೆ ತೊಗರಿ ಬೇಳೆಯನ್ನು ಹೀಗೆ ನೆನೆಸ್ಕೊಳ್ಳೋದ್ರಿಂದ ಅದು ಬೇಗ ಬೇಯ್ತದೆ ನೆಕ್ಸ್ಟ್ ಈಗ ಇದು ನಮ್ಮ ಇವತ್ತಿನ ರೆಸಿಪಿಯ ವಿಶೇಷವಾದ ಇಂಗ್ರೀಡಿಯೆಂಟ್ ಹಲಸಿನ ಹಣ್ಣಿನ ಬೀಜ ಇದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬೀಜ ಇದೆ ಇದನ್ನು ಕೂಡ ನಾನು ಚೆನ್ನಾಗಿ ತೊಳ್ಕೊಂಡು ಸೊಪ್ಪಿನೊಟ್ಟಿಗೆ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಇದು ಬೇಯುವಾಗಲೂ ಉಪ್ಪನ್ನು ಹಾಕೊಂಡ್ರೆ ಸೊಪ್ಪಿನ ದಂಟು ಮತ್ತು ಹಲಸಿನ ಹಣ್ಣಿನ ಬೀಜ ಎಲ್ಲ ಚೆನ್ನಾಗಿ ಉಪ್ಪನ್ನು ಹೇಳ್ಕೊಳ್ತದೆ ಮತ್ತು ತಿನ್ನುವಾಗ ನಮಗೆ ಸಪ್ಪೆ ಸಪ್ಪೆ ಅಂತೇಳಿ ಅನಿಸೋದಿಲ್ಲ ಇನ್ನೀಗ ಇದಕ್ಕೆ ಹಲಸಿನ ಹಣ್ಣಿನ ಬೀಜ ದಂಟೆ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ವಿಜಲು ಕೂಗಿಸ್ಕೊಳ್ಬೇಕು ಹಲಸಿನ ಹಣ್ಣಿನ ಬೀಜ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ಐದು ಆದರೂ ಕೂಗಿಸ್ಕೊಳ್ಬೇಕು ಇದು ಚೆನ್ನಾಗಿ ಬೇಯಲಿಕ್ಕೆ ನಾವೀಗ ಈ ಕುಕ್ಕರ್ಗೆ ಹೋಗಿ ಪ್ರೆಷರ್ ಇಳಿಯುವಷ್ಟಲ್ಲಿ ಸಾಂಬಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಣ ಸಾಂಬಾರ್ ಮಸಾಲೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಹೋಳನ್ನು ಹಾಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಗೆಯೇ ಎರಡು ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಮೂರು ಕಟ್ ಮಾಡ್ಕೊಂಡಿರೋ ಬ್ಯಾಡಿಗೆ ಮೆಣಸು ನಿಮಗೆ ಖಾರ ಜಾಸ್ತಿ ಬೇಕಂತಂದ್ರೆ ಮೆಣಸಿನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೋದು ಆಮೇಲೆ ಒಂದು ಮೀಡಿಯಂ ಸೈಜ್ನ ಈರುಳ್ಳಿ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಮತ್ತೆ ಸ್ವಲ್ಪ ಹುಣಸೆ ಹುಳಿ ಇದಿಷ್ಟು ಮಸಾಲೆಗೆ ಬೇಕಾಗಿರೋ ಸಾಮಗ್ರಿ ಈಗ ಇದನ್ನೆಲ್ಲ ಒಮ್ಮೆ ಹಾಗೆನೇ ಡ್ರೈ ಆಗಿ ರುಬ್ಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ನೋಡಿ ಈ ರೀತಿ ಮಸಾಲೆ ನುಮ್ನಾಗ ರುಬ್ಕೊಂಡಿದ್ದೇನೆ ನಾನು ಈಗ ಈ ಮಸಾಲೆ ಸೈಡಲ್ಲಿ ಇಟ್ಟು ಕುಕ್ಕರ್ ಬೇಳೆ ಮೇಲೆ ಸೊಪ್ಪು ಏನಾಗಿದೆ ಅಂತೇಳಿ ನೋಡೋಣ ನಾನಿಲ್ಲಿ ಕುಕ್ಕರನ್ನು ಐದು ನಿಮಿಷ ಕೂಗಿಸಿಕೊಂಡಿರೋದ್ರಿಂದ ದಂಟು ಬೇಳೆಲ್ಲ ಚೆನ್ನಾಗಿ ಬೆಂದಿರ್ತದೆ ಇಲ್ಲಿ ನೋಡಿ ಹಲಸಿನ ಹಣ್ಣಿನ ಬೀಜ ಕೂಡ ಚೆನ್ನಾಗಿ ಬೆಂದಿದೆ ಬೀಜ ಚೆನ್ನಾಗಿ ಬೆಂದಿದ್ರೆ ಅದರ ಹೊರಗಡೆ ಇರುವ ಸಿಪ್ಪೆಯನ್ನು ನಾವು ತಿನ್ನುವಾಗ ಈಸಿಯಾಗಿ ತೆಗೆದುಕೊಳ್ಬೋದು ಕಷ್ಟ ಅಂತ ಅನಿಸೋದಿಲ್ಲ ಇನ್ನೀಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ಬೇಕು ನಾನು ಈ ಸಾಂಬಾರಿಗೆ ಸಾಂಬಾರ್ ಪುಡಿ ಬಳಸ್ತಾ ಇಲ್ಲ ಎಲ್ಲ ಮಸಾಲೆಯನ್ನು ಹುರಿಯದೆ ಹಾಗೇ ಹಸಿಯಾಗಿ ಹಾಕೊಂಡು ರುಬ್ಬಿರೋದ್ರಿಂದ ಸಾಂಬಾರ್ನ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿ ಬರ್ತದೆ ನೋಡಿ ನಾನೀಗ ಇಲ್ಲಿ ಮಿಕ್ಸಿ ಜಾರ್ ತೊಳ್ಕೊಂಡಿರೋ ನೀರನ್ನು ಸ್ವಲ್ಪ ಹಾಕ್ಕೊಂಡು ನಂತರ ಮೇಲ್ಗಡೆಯಿಂದ ಸಾಧಾರಣ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಹಾಕೊಂಡಿದ್ದೇನೆ ನಂತರ ಈಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪನ್ನು ಹಾಕೊಳ್ಳುವಾಗ ನೋಡ್ಕೊಂಡು ಹಾಕೊಳ್ಳಿ ಯಾಕಂತಂದರೆ ನಾವು ಸೊಪ್ಪು ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೇವಲ್ವಾ ಹಾಗಾಗಿ ಉಪ್ಪಿನ ರುಚಿಯನ್ನು ಆಮೇಲೆ ನೋಡಿ ಆಮೇಲೆ ಉಪ್ಪನ್ನು ಹಾಕಿ ಹಾಗೆಯೇ ಒಂದು ಚಿಕ್ಕ ತುಂಡು ಬೆಲ್ಲ ಬೆಲ್ಲ ಹಾಕೊಳ್ಳೋದು ಆಪ್ಷನಲ್ ನಿಮಗೆ ಆದರೆ ಸೊಪ್ಪಿನ ಸಾಂಬಾರಿಗೆ ಬೆಲ್ಲ ಹಾಕಿದ್ರೆ ರುಚಿಯಾಗಿರ್ತದೆ ಅಂತೇಳಿ ಈಗ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿ ಬರಲಿಕ್ಕೆ ಬಿಡಬೇಕು ಈ ಸೊಪ್ಪಿನ ಸಾಂಬಾರು ಸ್ವಲ್ಪ ತಿಕ್ಕಾಗಿಯೇ ಇರಬೇಕು ಆವಾಗಲೇ ರುಚಿ ಆದರೆ ತುಂಬ ನಿಮಗೆ ಸಾಂಬಾರು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಬೇಕಿದ್ರೆ ಹಾಕೊಳ್ಬಹುದು ನೋಡಿ ಈಗ ಈ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಕೊಡಬೇಕು ನಾವು ಇದಕ್ಕೆ ಹಸಿ ಮಸಾಲೆನ ಹಾಕಿರೋದ್ರಿಂದ ಒಗ್ಗರಣೆನ ಕೊಡೋದು ಕಂಪಲ್ಸರಿ ನಾನಿಲ್ಲಿ ಸಾಸಿವೆ ಕರಿಬೇವು ಒಣಮೆಣಸು ಮತ್ತು ಇಂಗಿನ ಒಗ್ಗರಣೆಯನ್ನು ಮೊದಲೇ ಮಾಡ್ಕೊಂಡಿಟ್ಟಿದ್ದೇನೆ ಈಗ ಈ ಕುದಿತಾ ಇರೋ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಇಂಗಿನ ಬದಲು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೂಡ ಕೊಡ್ಬೋದು ಅದು ಕೂಡ ಚೆನ್ನಾಗಿರ್ತದೆ ಆದರೆ ನಾನು ಮಸಾಲೆ ರುಬ್ಬುವಾಗ ಬೆಳ್ಳುಳ್ಳಿಯನ್ನು ಹಾಕೊಂಡಿರೋದ್ರಿಂದ ಇಂಗಿನ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೇನೆ ಒಗ್ಗರಣೆ ಹಾಕಿದ ನಂತರ ಒಂದೆರಡು ಮೂರು ಸೆಕೆಂಡ್ ಕುದಿಸ್ಕೊಂಡ್ರೆ ನಮ್ಮ ಹಲಸಿನ ಬೀಜ ಹಾಕಿರೋ ಬಸಳೆ ಸಾಂಬಾರು ರೆಡಿಯಾಗಿ ಬಿಡ್ತದೆ ಮಳೆಗಾಲದ ಟೈಮಲ್ಲಿ ಸಾಮಾನ್ಯವಾಗಿ ನಮ್ಮೂರು ಕಡೆ ಈ ಬಸಳೆ ಹಲಸಿನ ಬೀಜದ ಸಾಂಬಾರನ್ನು ಮಾಡ್ತಾರೆ ಹಲಸಿನ ಬೀಜದಲ್ಲಿ ಸಾಕಷ್ಟು ಪ್ರೋಟೀನ್ಸ್ ಇರ್ತದೆ ಇದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಹಲಸಿನ ಹಣ್ಣು ತಿಂದ ನಂತರ ಅದರ ಬೀಜವನ್ನು ಬಿಸಾಡದೆ ಅಡುಗೆಗಳಲ್ಲಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಇದೇ ರೀತಿ ಹಲಸಿನ ಬೀಜ ಹಾಕಿ ಸೌತೆಕಾಯಿ ಸಾಂಬಾರನ್ನು ಕೂಡ ಮಾಡ್ತೇವೆ ಅದು ಕೂಡ ತುಂಬಾ ಚೆನ್ನಾಗಿರ್ತದೆ ಹಾಗಿದ್ರೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು